ಇವತ್ತು ಬೆಳಿಗ್ಗೆ ಸ್ವಾಭಾವಿಕವಾಗಿ ನಾನು ಬೆಳಿಗ್ಗೆ ಪೇಪರ್ ಓದ್ತಾ ಇದ್ದೆ ಸುಮಾರು 8:30 8:50 ಸಮಯ ಇರ್ಬೋದು ಫೋನ್ ರಿಂಗ್ ಆಯಿತು ನಂದು ಸ್ವಾಭಾವಿಕ ಯಾರದ್ದು ಫೋನ್ ಅಂತ ನೋಡಿದ್ರೆ ಅದು ಫೋನಲ್ಲಿ ಆ ಕಡೆಯಿಂದ ಮಾತನಾಡಿದವರು ಹಿಂದಿಯಲ್ಲಿ ಮಾತಾಡ್ತಾಯಿದ್ರು ನಾನು ಶಂಕರಮೂರ್ತಿ ಹತ್ರ ಮಾತಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ ಕೊಡ್ಬೋದು ಅವ್ರಿಗೆ ನೀವು ಅಂತ ನಾನೇ ಮಾತಾಡ್ತಾ ಇದ್ದೀನಿ ಹಿಂದೆ ಹೌದಾ ನೀವೇ ಮಾತಾಡ್ತಿದ್ದೀರಾ ಹಾಗಾದರೆ ನಾನು ಪ್ರಧಾನಮಂತ್ರಿಗಳ ಆಫೀಸ್ ನೀವು ಯಾರು ಎಲ್ಲಿಂದ ಮಾತಾಡ್ತಾಯಿದ್ದೀರಾ ಅಂತ ಕೇಳಿದೆ ಯಾಕೆಂದರೆ ಅದು ಫೋನ್ನಲ್ಲಿ ಏನು ಬಂದಿತ್ತು ಅಂದರೆ ಈ ಅನ್ರಿಜಿಸ್ಟರ್ಡ್ ನಂಬರ್ ಅಂತ ಬಂತು ನಾನು ಸಾಮಾನ್ಯ ನಂಬರ್ ನೋಡ್ತೀನಿ ನೀವುಗಳೆಲ್ಲ ಫೋನ್ ಮಾಡಿದ್ರೆ ನಿಮ್ಮ ಹೆಸರಿದ್ದರೆ ನೋಡ್ತೀನಿ ನಂಬರ್ ನೋಡ್ತೇನೆ ಅನ್ರಿಜಿಸ್ಟರ್ಡ್ ನಂಬರ್ ಅಂತಿತ್ತು ಹಂಗಾರೆ ತಾವ್ಯಾರು ಎಲ್ಲಿಂದ ಮಾತಾಡ್ತಾಯಿದ್ದೀರಾ ಕೇಳಿದೆ ಭಾಳ ಸ್ಪಷ್ಟವಾಗಿ ಹಿಂದಿಯಲ್ಲಿ ಮಾತಾಡ್ತಾಯಿದ್ರು ಆಗ ಅವ್ರು ಹೇಳಿದ್ರು ಪ್ರಧಾನಮಂತ್ರಿಗಳ ಆಫೀಸಿಂದ ಮಾತಾಡ್ತಾಯಿದ್ದೀವಿ ಏನು ವಿಷಯ ಯಾಕೆ ಮಾತಾಡ್ತೀರಾ ಅಂದೆ ಇಲ್ಲ ಪ್ರಧಾನಮಂತ್ರಿಗಳು ನಿಮ್ಮ ಹತ್ರ ಮಾತಾಡಬೇಕು ಅಂತ ಇದ್ದಾರೆ ಸಿಗ್ತೀರಾ ಫೋನಿಗೆ ಅಂತ ಅಂದರು ಸಿಗ್ತೇನೆ ಅಂದೆ ಆಮೇಲೆ ಈಗಲೇ ಮಾಡ್ತಾರೋ ಅಥವಾ ಯಾವಾಗ ಮಾಡ್ತಾರೆ ಎಷ್ಟೊತ್ತಿಗೆ ಮಾಡ್ತಾರೆ ಅವ್ರು ಅಂದೆ ಇಲ್ಲ ಡಿಸ್ಕನೆಕ್ಟ್ ಮಾಡಿ ಫೋನ್ ಹಾಗೆ ಇಟ್ಕೊಳ್ಳಿ ಫೋನ್ ಬೇರೆ ಯಾವುದು ಕಾಲ್ ತೊಗೋಬೇಡಿ ಅವರೇ ಸದ್ಯದಲ್ಲಿ ಅವರೇ ಅಂತ ಹೇಳಲಿಲ್ಲ ಅವರು ಮತ್ತೆ ನಾವು ಮಾಡ್ತೇವೆ ಅಂದರು ಸುಮಾರು 2-3 ನಿಮಿಷದ ನಂತರ ಫೋನ್ ಮತ್ತೆ ರಿಂಗ್ ಆಯಿತು ಅದೇ ಮತ್ತೆ ನಂಬರು ಅನ್ರಿಜಿಸ್ಟರ್ಡ್ ಕಾಲ್ ಅಂತ ಬಂತು ಫೋನ್ ತೊಗೊಂಡ್ರೆ ಫೋನೊಳಗೆ ನೇರವಾಗಿ ಶಂಕರಮೂರ್ತಿ ಜಿ ನಮಸ್ಕಾರ್ ಕೈಸಾಹೆ ತಬಿಯತ್ ಐಸಾಹೆ ಅಂತ ಹೇಳಿ ಪ್ರಧಾನಮಂತ್ರಿಗಳು ಸ್ವತಃ ನನಗೆ ಅವ್ರ ಧ್ವನಿ ಚೆನ್ನಾಗಿ ಗೊತ್ತು ಅವ್ರ ಹಿಂದೆ ಎಲ್ಲ ಅವ್ರ ಭಾಷಣಗಳನ್ನು ಭಾಷಾಂತರ ಮಾಡಿದವ್ರು ನಾನು ಭಾಳ ಆಶ್ಚರ್ಯ ಆಯಿತು ಮತ್ತು ಮೊದಲು ನಂಬೋದು ಕಷ್ಟ ಆಯಿತು ಆಮೇಲೆ ಅವರು ನಾನು ಹೇಳಿದೆ ಸ್ವಾಭಾವಿಕವಾಗಿ ಮಾತಾಡಿದೆ ನಾನು ಅವರು ಹಿಂದೆಯಲ್ಲಿ ಹೇಳಿದ್ರು ನಾನು ಹಿಂದೆಯಲ್ಲೇ ಮಾತಾಡಿದೆ ಆಮೇಲೆ ಅವರು ಹೀ ಸ್ವಿಚ್ಡ್ ಓವರ್ ಟು ಇಂಗ್ಲೀಷ್ ಹೇಗಿದ್ದೀರಾ ಏನು ಸಮಾಚಾರ ನಿಮ್ಮ ಆರೋಗ್ಯ ಹೇಗಿದೆ ಸಮಯ ಹೇಗೆ ಕಳೀತಾ ಇದ್ದೀರಾ ನೀವು ಅಂತ ಕೇಳಿದ್ರು ನನ್ನನ್ನವರು ನಾನು ಹೇಳಿದೆ ನಾನೇನೇನು ಮಾಡ್ತಾಯಿದ್ದೀನಿ ಅನ್ನೋದ್ರ ಸ್ವಲ್ಪ ಒಂದು 40 ನಿಮಿಷ ನಾನು ಮಾತಾಡಿದೆ ಹೀಗಿದ್ದೀನಿ ಹಾಗಿದ್ದೀನಿ ಅದು ಮಾಡ್ತಾಯಿದ್ದೀನಿ ಇದು ಮಾಡ್ತಾಯಿದ್ದೀನಿ ಮನೆಯಿಂದ ಹೊರಗೆ ಹೋಗೋಕ್ಕೆ ಬೇಡ ಅಂತ ನೀವೆಲ್ಲ ಹೇಳಿದ್ದೀರ ಸರ್ಕಾರ ಹೇಳಿದೆ ಹೋಗ್ತಾ ಇಲ್ಲ ನಾನು ಮನೆಯಲ್ಲಿದ್ದು ಫೋನ್ ಮೂಲಕ ಏನೇನು ಮಾಡ್ಬೋದು ಮಾಡ್ತಾಯಿದ್ದೀನಿ ಬೆಂಗಳೂರು ಸಂಪರ್ಕ ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಏನು ಸಾಧ್ಯ ಅದು ನಾನು ಮಾಡ್ತಾಯಿದ್ದೀನಿ ಹಿಂದೆ ನೋಡಿ ನಿಮ್ಮ ಧ್ವನಿ ಕೇಳಿದ್ರೆ ತುಂಬ ಆರೋಗ್ಯವಾಗಿದ್ದೀರಾ ಅಂತೇಳಿ ಅನ್ನಿಸ್ತಾ ಇದೆ ನನಗೆ ನನಗೆ ತುಂಬ ಸಂತೋಷ ಆಯಿತು ಈ ಆರೋಗ್ಯನ ಹೀಗೆ ಕಾಪಾಡಿಕೊಳ್ಳಿ ನಿಮ್ಮ ಅನುಭವ ನಿಮ್ಮ ಹಿರಿತನ ನಮಗೆ ಬೇಕು ಇದನ್ನು ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ ಮತ್ತೇನು ವಿಷಯ ಅಂದರು ನಾನು ಹೇಳಿದೆ ನಾನು ಶಿವಮೊಗ್ಗದವನು ಗೊತ್ತು ನನಗೆ ಇದ್ದರು ನಾನು ಹಸಿರು ಝೋನ್ನಲ್ಲಿದ್ದೇವೆ ಹಾಗಾಗಿ ಇರೋದ್ರಲ್ಲಿ ಸಮಾಧಾನವಾಗಿದ್ದೇನೆ ಅಂದೆ ನೀವು ಮಾತ್ರ ಇದ್ದೀರಲ್ಲ ನೀವಿದ್ದೀರೋ ಅದಕ್ಕೆಲ್ಲ ಹಸಿರು ಝೋನ್ ಇದೆ ನಿಮ್ಮ ಹತ್ರ ಅಲ್ಲ ಎಲ್ಲರೂ ಹಾಗೆ ಆಗಬೇಕು ಇನ್ನು ಯಾರ್ಯಾರಿಗೆ ಸಾಧ್ಯ ನಿಮ್ಮ ಕೈಲಿ ಏನು ಸಾಧ್ಯ ಮಾಡಿ ಮತ್ತು ನಿಮ್ಮ ಅನುಭವ ಇದೆಯಲ್ಲ ಅದನ್ನು ಹಾಗೆ ಇಟ್ಕೋಬೇಡಿ ಎಲ್ಲರಿಗೆ ಜನರ ಜೊತೆಗೆ ಹಂಚ್ಕೊಳ್ಳಿ ಮತ್ತು ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿಯಪ್ಪ ಧನ್ಯವಾದ ನಮಸ್ಕಾರ ಅಂತ ಹೇಳಿ ಮುಗಿಸಿದ್ರು ಇಷ್ಟು ಸುಮಾರು 1.5 ನಿಮಿಷ ಮಾತಾಡಿದ್ರು ನನಗೆ ತುಂಬ ಆಶ್ಚರ್ಯ ಆಗಿದ್ದು ಅವರೇ ಮಾತಾಡಿದ್ದು ಅವರೇ ಫೋನ್ ತೊಗೊಂಡಿದ್ದು ನೇರವಾಗಿ ಹಲೋ ನಾನು ಹಲೋ ಅಂದೆ ರಿಪ್ಲೈ ಹೆಂಗೆ ಬಂತಂದರೆ ಗಾಬರಿ ಆಯ್ತು ಒಂದು 2 ಸೆಕೆಂಡು ನಾನು ಒಂದ್ಸರಿ ಯಾರ್ಯಾದರೂ ಗಾಬರಿ ಆಗ್ತೀವಿ ಶಂಕರಮೂರ್ತಿ ಜಿ ನಮಸ್ಕಾರ ಕೈಶಾಯ ಅಂತ ಅವ್ರು ಹಂಗಂದರೆ ನಾನು ಉತ್ತರ ಕೊಡೋಕ್ಕೆ ಸ್ವಲ್ಪ ನಾರ್ಮಲಾಗಿ ನೀವು ಹೆಂಗಿದ್ದೀರಾ ಸರ್ ಅಂದರೆ ಉತ್ತರ ಕೊಡ್ತೀನಿ ಅವರ ಆ ಧ್ವನಿ ಮತ್ತು ಆ ಶೈಲಿ 2-3 ಸೆಕೆಂಡ್ ನಾನು ಸ್ವಲ್ಪ ಸ್ಲೋ ಮಾಡಿದೆ ನಿಧಾನ ಮಾಡಿ ಚೆನ್ನಾಗಿದ್ದೀನಿ ಮೈ ಆರಾಮು ಸಾಬ್ ಕಾಪ್ ಕೈಸಾಯ ಅಂತ ಕೇಳಿದೆ ದೇಕರಾಯನ ಕೈಸಾ ಚಲ್ರಾಯ ಅಂತ ಅಂತ ಶುರು ಮಾಡಿದ್ರು ನಾನು ಹೇಳಿದೆ ಹಿಂಗೆ ಅದನ್ನು ಹಿಂಗೆ ಹಿಂದಿನಲ್ಲೇ ನನಗೆ ಬರೋ ಹಿಂದಿನಲ್ಲಿ ಹೇಳಿದೆ ಆಗ ಅವರು ಇಂಗ್ಲೀಷ್ನಲ್ಲಿ ಶುರು ಮಾಡಿದ್ರು ತುಂಬ ಖುಷಿ ಆಯಿತು ತುಂಬ ಸಂತೋಷ ಆಯಿತು ಗ್ರೇಟ್ ಮ್ಯಾನ್ ವಿ ಆರ್ ಫಾರ್ಚುನೇಟ್ ಟು ಹ್ಯಾವ್ ಸಚ್ ಎ ಗ್ರೇಟ್ ಪರ್ಸನಾಲಿಟಿ ಆ್ಯಸ್ ಅವರ್ ಪ್ರೈಮ್ ಮಿನಿಸ್ಟರ್ ಅಂತೇಳಿ ನನಗೆ ಅನ್ನಿಸ್ತದೆ ಕಾರಣ ಅಂದರೆ ಇಂಥ ಪ್ರೈಮ್ ಮಿನಿಸ್ಟ್ರು ಒಬ್ಬ ಹಳೆ ಕಾಲದ ಒಬ್ಬ ಅವರ ಸಹಪಾಠಿನ ನೆನಪು ಮಾಡಿಕೊಂಡು ಫೋನ್ ಮಾಡಿ ಮಾತಾಡ್ತಾರೆ ಆರೋಗ್ಯ ವಿಚಾರಿಸ್ತಾರೆ ಏನು ನಡೀತಾರೆ ಅಂತ ಕೇಳ್ತಾರೆ ಅಂದರೆ ರಿಯಲಿ ಗ್ರೇಟ್